ಅಷ್ಟರಲ್ಲಿ ಮಳೆಯ ಆರ್ಭಟ ಎಲ್ಲ ಕಡೆ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಕಾವೇರಿ ನದಿಗೆ ಒಳಹರಿವು ಹೆಚ್ಚಿದ ಹಿನ್ನೆಲೆಯಲ್ಲಿ ಹಾಸನದ ಅರಕಲಗೂಡು ತಾಲೂಕಿನ ಪ್ರದೇಶಗಳಿಗೂ ಕೂಡ ನದಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ರಾಮನಾಥಪುರದ 16 ಮನೆಗಳು ಜಲಾವೃತವಾಗಿವೆ. ಸುರಕ್ಷತಾ ದೃಷ್ಟಿಯಿಂದ ಜನ ಬೇರೆಡೆಗೆ ತೆರಳಿದ್ದಾರೆ. ಮೈಸೂರಿನ ಕೊಣನೂರು ರಸ್ತೆಯ ಕೇರಳಪುರ ಬರಿ ಭಾರೀ ಮಳೆಗೆ ಮನೆಗಳು ಜಲಾವೃತವಾಗಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ 72ನೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಆದರೆ ಆ ಸಂಭ್ರಮ ಅಷ್ಟೊಂದು ಇಲ್ಲ. ನಮಗೆ ಬೇಕಾದಂಥ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿದೆಯಾ, ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಾ ಇದ್ದೀವ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿಕೊಳ್ಬೇಕಾದಂಥ ಒಂದು ಸಂದರ್ಭದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆದಾಗ ಅಯ್ಯೋ ನಮ್ಮದೇ ನಮಗಾಗಿದೆ ಅನ್ನುವ ಮಟ್ಟರಷ್ಟಿಗೆ ಅವರು ಅಲ್ಲಿಯ ಜನ ಕೂಡ ಬಂದಿರೋದನ್ನು ಗಮನಿಸಬಹುದು. ಒಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರಮುಖವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗ ಸೇರಿದಂತೆ ಈಗ ಹಾಸನ, ಮೈಸೂರು, ಚಾಮರಾಜನಗರ ಜಿಲ್ಲೆ ಹೀಗೆ ಇಲ್ಲಿಯೂ ಕೂಡ ತುಂಬ ಜಲಾವೃತವಾಗಿರುವಂಥ ಪ್ರದೇಶಗಳನ್ನು ಗಮನಿಸಿದ್ರಿ. ಮತ್ತು ಡ್ಯಾಮ್ಗಳಿಂದ ಹೊರಗೆ ಬಿಟ್ಟಂಥ ನೀರಿನಿಂದ ಯಾವ ರೀತಿ ಅವಘಡಗಳು ಕೂಡ ಸಂಭವಿಸಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಬನ್ನೀಗ ನಾವು ನೇರವಾಗಿ ಹಾಸನಕ್ಕೆ ತೆರಳೋಣ. ಅಲ್ಲಿರುವಂಥ ನಮ್ಮ ಕರೆಸ್ಪಾಂಡೆಂಟ್ ಪ್ರಕಾಶ್ ಬೆಳವಾಡಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಪ್ರಕಾಶ್, ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತಾ ಇದ್ದೇವೆ, ಆದರೆ ಆ ಉತ್ಸವ ಕಾಣ್ತಾ ಇಲ್ಲ ಅನ್ನೋದು ಈ ವರದಿಯಿಂದ ಗೊತ್ತಾಗ್ತಾ ಇದೆ. ಏನಂತ ಇದೆ ಈ ಮಳೆಯ ಆರ್ಭಟಕ್ಕೆ ಮತ್ತು ಕಾವೇರಿ ನದಿಯ ಒಳಹರಿವು ಹೆಚ್ಚಿದ್ದರ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಯಾವ ರೀತಿ ಪ್ರಿಕಾಷನ್ಸ್ನ ತೆಗೆದುಕೊಳ್ತಾ ಇದ್ದಾರೆ, ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರಾ, ಏನಿದೆ ಡೀಟೇಲ್ಸ್ ಪ್ರಕಾಶ್? ರಾಘವ ಸೂರ್ಯ, ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಎಡಬಿಡದೆ ಹಾಸನ ಜಿಲ್ಲೆಯಾದ್ಯಂತ ವರುಣ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ. ಅದೇ ರೀತಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಕೂಡ ಆಗ್ತಾ ಇದೆ. ಹಾಗಾಗಿ ಆ ಕಾವೇರಿ ಜಲನಯನ ಪ್ರದೇಶ ಏನಿದೆ ಅಲ್ಲಿ ಅತಿ ಹೆಚ್ಚು ಒಳಹರಿವು ಕೂಡ ಹೆಚ್ಚಳವಾಗ್ತದೆ. ದಿನದಿಂದ ದಿನಕ್ಕೆ ಬಹು ಜಾಸ್ತಿಯಾಗಿ ಒಳಹರಿವು ಹೆಚ್ಚಾಗ್ತದೆ. ಹಾಗಾಗಿ ಆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಅಂದರೆ ಎರಡನೇ ದಕ್ಷಿಣ ಕಾಶಿ ಅಂತಹ ಕರೆಯುವಂತಹ ರಾಮನಾಥಪುರದಲ್ಲಿ ಸುಮಾರು ಬೆಳಿಗ್ಗೆ ಬಂದ ಮಾಹಿತಿಯ ಪ್ರಕಾರ 16 ಮನೆಗಳು ಮಾತ್ರ ಮುಳುಗಿವೆ ಅನ್ನೋ ಮಾಹಿತಿ ಬಂದಿತ್ತು. ಆದರೆ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ 100 ಮನೆಗಳಿಗೆ ಈಗಾಗಲೇ ಕಾವೇರಿಯ ನದಿಯ ನೀರು ಕೂಡ ನುಗ್ಗಿರುವಂಥದ್ದು. ಬಹಳ ಪ್ರಮುಖವಾಗಿ ಅರಕಲಗೂಡು, ಕೇರಳಪುರ, ಮೈಸೂರಿಗೆ ತಲುಪುವಂತಹ ರಸ್ತೆ ಏನಿದೆ ಆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿದ್ದಂತಹ ಏನು ಮನೆಯವರು ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಆ ಮನೆಯಲ್ಲಿದ್ದಂತಹ ಸಾಮಗ್ರಿಗಳನ್ನು ಎತ್ಕೊಂಡು ಬೇರೊಂದು ಕಡೆಗೆ ಕೂಡ ಸ್ಥಳಾಂತರವಾಗ್ತಾ ಇರುವಂತಹ ದೃಶ್ಯ ಈಗಾಗಲೇ ನಮಗೆ TV5 ಲಭ್ಯವಿರತಕ್ಕಂಥದ್ದು. ಆದರೆ ತಾಲೂಕು ಆಡಳಿತ ಇವತ್ತು ಬೆಳಿಗ್ಗೆ ಕೂಡ TV5 ವಿಸ್ತೃತವಾಗಿ ಅದನ್ನು ವರದಿ ಪ್ರಸಾರ ಮಾಡುತ್ತೆ. ಈಗ ಬಂದ ಮಾಹಿತಿಯ ಪ್ರಕಾರ ತಾಲೂಕು ಆಡಳಿತ ಅಂದರೆ ತಹಶೀಲ್ದಾರ್ ಕೂಡ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮತ್ತು ಅಲ್ಲಿ ಏನು ನೀರು ಜಲಾವೃತಗೊಂಡಿದ್ದ ಮನೆಗಳ ಮಾಲೀಕರುಗಳೇನಿರ್ತಾರೆ ಅವ್ರಿಗೆ ಒಂದು ರೀತಿ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ. ಯಾವ ರೀತಿ ಸಾಮಗ್ರಿಗಳು ಹಾಳಾಗಿವೆ ಮತ್ತು ಯಾವ್ಯಾವ ರೀತಿ ಆ ಜಲನಯನ ಪ್ರದೇಶದಲ್ಲಿ ಕಾವೇರಿ ನದಿ ನೀರು ನುಗ್ಗಿರುವಂತಹ ಮನೆಗಳು ಯಾವ್ಯಾವ್ದಿದೆ ಅವನ್ನು ಕೂಡ ಒಂದು ರೀತಿ ಒಂದು ಲೀಸ್ಟ್ಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಿರತಕ್ಕಂಥದ್ದು. ಆದರೆ ಇವತ್ತು 72ನೇ ಸ್ವತಂತ್ರ ದಿನಾಚರಣೆ, ಇವತ್ತು ಸ್ವತಂತ್ರೋತ್ಸವವನ್ನು ಹೆಮ್ಮೆಯಿಂದ ಆಚರಿಸಿ ಇವತ್ತು ಒಂದಿಷ್ಟು ಕಾಲವನ್ನು ಕೂಡ ಕಳೆಯಲಿದ್ದಂತಹ ಸಾರ್ವಜನಿಕರು ಇವತ್ತು ಒಂದು ರೀತಿ ಮಳೆಯಿಂದ ಹೈರಾಣಾಗಿದ್ದಾರೆ ಅನ್ನುವ ಸ್ಪಷ್ಟವಾಗಿ ಇದನ್ನು ಹೇಳ್ಬೋದು. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಸತತವಾಗಿ 2 ಕೂಡ ಎಡಬಿಡದೆ ಮಳೆ ಸುರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಸುಮಾರು 25 ವರ್ಷಗಳ ಇತಿಹಾಸದಲ್ಲಿ ಅರಕಲಗೂಡು ತಾಲೂಕಿನ ರಾಮನಾಥಪುರ ಏನು 2ನೇ ದಕ್ಷಿಣ ಕಾಶಿ ಇದೆ, ಯಾವತ್ತೂ ಕೂಡ ಅಲ್ಲಿವರೆಗೆ ನೀರು ಬಂದಿರಲಿಲ್ಲ, ಮನೆಗಳಿಗೂ ಕೂಡ ನೀರು ನುಗ್ಗಿರಲಿಲ್ಲ. ಆದರೆ ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಆದರೆ ಅದೇ ರೀತಿ ಕೂಡ ಆ ಭಾಗದಲ್ಲಿ ಅತಿವೃಷ್ಟಿ ಹೆಚ್ಚಾಗಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ, ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಕೂಡ ನೀರು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಘವ ಸೂರ್ಯ, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.